ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೇಶನೇ ನಂದು ಅಂತ ಬೆರಿತಾನೆ, ಸರಿಯಾಗಿ ಮಾಡ್ತೀನಿ ಶಿಕಾಕಳ್ಳಿ. ದಂಟಿನ ಸೊಪ್ಪು ದಂಟಿನ ಸೊಪ್ಪು, ಬದನೆಕಾಯಿ ನುಗ್ಗೆಕಾಯಿ ಹೀರೆಕಾಯಿ ಯಾವನಪ್ಪ ಗಡುಂತಾರವನೇ. ತರಕಾರಿ ಮರೆ ತರ ಕಾಣ್ತದನ ಅಲ್ಲೆಲ್ಲ, ದೇಶನೇ ಮರೆ ತರ ಕಾಣಿಸ್ತವನೆ. ಇವ KGF ಗರ್ಡ ಆದ್ರೆ ನಾನು ವಿಕ್ರಾಂತ್ ರೋಣ ವಿಲನ್ ಮಾಡ್ತೀನಿ. ಸೊಪ್ಪು ಮೊದ್ಲು ಗಡ್ಡ ಬೋಳಸಯ್ಯ. ಯಾಕೆ ಸ್ವಾಮಿ? ಎಲೆಕೋಸು ಹೂಕೋಸಲ್ಲಿರೋ ಹುಳುಗಳು ಗಡ್ಡಕ್ಕೆ ಸೇರ್ಕೊಂಡ್ಬಿಡ್ತವೆ. ಮೊದ್ಲು ಮೀಸೆ ಬಿಡ್ರಿ. ಅದ್ಯಾಕೋ ಸ್ವಲ್ಪ ಗಂಡು ಸರ ಕಾಣ್ತೀರ? ಮಾತು ಬೇಡ. ಹುಟ್ಟಿ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ. ಈಗ ಏನ್ ಬೇಕು ತೋಳಿ ಸ್ವಾಮಿ? ಬೇಗ ಉರಿಬೇಡಿ ಸ್ವಾಮಿ. ಉರಿದೆ ತರಕಾರಿ ಎಳಸ ಬಲ್ತಿದ್ದಂತ ಹೆಂಗ್ ಗೊತ್ತಾಗೋದು? ಉರಿದ್ರೆ ಯಾರ್ ತೋತಾರ ಸ್ವಾಮಿ? ಎಷ್ಟು ರೂಪಾಯಿ? 120 ರೂಪಾಯಿ ಕೆಜಿ. ಮುಟ್ಟೋದ್ರ 10 ರೂಪಾಯಿ. ಯಪ್ಪ ನಾನು ಮುಟ್ಟೆ ಇಲ್ಲ. ಯಪ್ಪ ಹೆಂಗೆ ಆಲೂಗಡ್ಡೆ? 40 ರೂಪಾಯಿ ಕೆಜಿ. 20 ರೂಪಾಯಿ ಮಾಡ್ಕೊಂಡು ಕೊಡಯ್ಯ, ಅರ್ಧ ಕೆಜಿ ಬರುತ್ತೆ. ಕಮ್ಮಿ ದುಡ್ಡು ಯಾವ್ದು ತರಕಾರಿ ಇಲ್ವಾ? ಕೆಳಗಡೆ ಇದೆ ದನ ತಿನ್ನೋದು, 10 ರೂಪಾಯಿ ಕೆಜಿ ಕೊಡ್ತೀನಿ ತಗೊಂಡೋಗಿ. ಏನು ದನ ತಿನ್ನತ್ತ ಮನುಷ್ಯರು ಕೊಟ್ಟೆಯ? ನನ್ನನ್ನು ಯಾರು ಅನ್ಕೊಂಡ್ಬಿಟ್ಟಿದ್ದೆ? ಯಾರ ಏನೋ ಜಾಸ್ತಿ ಮಾತಾಡ್ತಿದ್ಯಾ? ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಎರಡು ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದೀನಿ, ಏನೋ ನ್ಯಾಯವಾಗಿ ಜೀವನ ಮಾಡ್ಬೇಕು ಅಂತ ತರಕಾರಿ ಮಾರ್ಕೊಂಡಿದ್ದೀನಿ. ಬೇಕಂದ್ರೆ ಹೇಳು, ಮಚ್ಚ ಇಲ್ಲೇ ಕೆಳಗಡೆನೆ ಇದೆ. ಸೋ ಏನ್ ಬೇಕು? ಯಾವ ತರಕಾರಿ ತಗೊಂಡೋಗಲ್ಲಪ್ಪ? ಗೈಯಾಳಿಗಳ ಸ್ವಾಮಿ. ಗೈಯಾಳಿಗಳು ಹೆಸರು ಹೇಳಿದ ಇಟ್ಕಲ್ಲಿ ನಡುಗ್ಬಿಟ್ಟ, ಇದನ್ನೇ ಮೇಂಟೈನ್ ಮಾಡೋ. ನಾನು ಯಾರು ಗೊತ್ತಾ? ಗೈಯಾಳಿಗಳ ಗಂಡ. ನಾನು ಯಾರು ಗೊತ್ತಾ? ಗೈಯಾಳಿಗಳ ಗಂಡ. ಗೈಯಾಳಿಗಳಲ್ಲಿ ಅನ್ಪೂರ್ಣ ಅಂತಿದಾರಲ್ಲ, ಅವ್ರ ಹಸ್ಬೆಂಡ್. ಸ್ವಾಮಿ ಮುಂಚೆನೆ ಹೇಳ್ಬೇಕಿತ್ತಲ್ಲ ಸ್ವಾಮಿ, ನಿಮ್ಗೆ ಯಾವ ತರಕಾರಿ ಬೇಕು ತಗೊಳ್ಳಿ ಸ್ವಾಮಿ, ಕೆಜಿಗೆ 2 ರೂಪಾಯಿ ಕಮ್ಮಿ ಮಾಡ್ತೀನಿ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ತಗೊಳ್ಳಿ. ಇದನ್ನ ಮೊದ್ಲೇ ಹೇಳ್ಬೇಕ್ತಾನೆ, ತಗೋ ಎಲ್ಲಾನು 2 ಕೆಜಿ ತುಂಬು. ಮಕ್ಕಡ್ದು ಬಿಡ್ತೀನಿ, ತುಂಬು ಅಂತ ಇಟ್ಕೊಳ್ಳಿ, ಕೊಳ್ತೋಗಿರೋದನ್ನೆಲ್ಲ ತುಂಬಿದೆ ನೋಡ್ಕೊಂಡು ತುಂಬಬೇಕು. ಹೌದು ಸ್ವಾಮಿ. ಸೊಪ್ಪನ್ನ ಆಮೇಲೆ ಹಾಕೋದು, ಫಸ್ಟ್ ಗಟ್ಟಿಯಾಗಿರೋದನ್ನ ಕೆಳಕ್ಕೆ ಹಾಕು. ತರಕಾರಿ ತಗೊಂಡೋಗು ಬಾ. ತಾಯಿ ತಗೋ ಬೇಡ ಅಂತ. ಏನಯ್ಯ ಹೆಂಗಿದ್ರು ಮಳೆ ಬರ್ತದೆ, ಒಳ್ಳೆ ಬಜ್ಜಿ ಹಾಕ್ಸ್ಬಿಟ್ಟು ತಿನ್ಕೋತೀನಿ. ತಗೊಳಪ್ಪ ಹಾಕು ಹಾಕು. ಕಾಲು ತಿಂದ್ಬಿಟ್ರೆ ಕುದುರೆ ತರ ಒಂದು ತಗೋ ತಗೋ. ತಗೋ ಗಂಟು ಸೊಪ್ಪು ಹಾಕು. ಎಷ್ಟಾಯ್ತಪ್ಪ? 350 ರೂಪಾಯಿ ಸ್ವಾಮಿ. ಅದೇನದು 50 ರೂಪಾಯಿ ಕೊರೆ, ರೌಂಡ್ ಮಾಡ್ಕೋ. ಫೋನ್ ಪೇ ಮಾಡ್ತೀನಿ ಸ್ವಾಮಿ. ಮಾಡು ಮಾಡ್ತೀನಿ ಸ್ವಾಮಿ ಅಂತ ಕಳಿಸ್ಬಿಟ್ಟು ಇತ್ತ ಗಾಡಿ ತಳ್ಕೊಂಡು ಹೋಗ್ಬಿಟ್ರೆ. ನೋಡಿ ಸ್ವಾಮಿ ಬರ್ತೀನಿ ಸ್ವಾಮಿ. ನಾವೇನು ಇಲ್ಲೇ ಇದ್ದಾವ? ನಾವು ಬರ್ತಾರದ ಕಂಬ. ಆಯ್ತು ಸ್ವಾಮಿ. ಸೊಪ್ಪು ಸೊಪ್ಪು ದಂಟಿನ ಸೊಪ್ಪು. ಮುಂಗಾರು ಮಳೆಯೇ ಏನು ನಿನ್ನ ನಿಗಳ ಲೀಲೆ, ನಿನ್ನ ಕೊರಳ ಚಾಲೆ ಕರೆಯ ಪ್ರೇಮ. ನಿಂತ್ಕೊಳ್ರಿ. ಏನ್ ಸರ್ರ ಅಂತ ಹೋಗ್ತಾ ಇದ್ದೀರಾ? ಸರ್ರ ಅಂತ ಹೋಗಕ್ಕೆ ನನ್ನ ಕ್ಯಾರ್ಯಾವ ಕೆಟ್ಟದ್ನ? ಏನ್ ವಿಷಯ ಹೇಳು. ನಿಂತ್ಕೊಳ್ರಿ, ನಿಮ್ ಹತ್ರ ಮಾತಾಡೋದಿದೆ. ನಿಂತಿದ್ದೀನಲ್ವಾ? ಏನ್ ನಿಂತ್ಕೊಳ್ರಿ ನಿಂತ್ಕೊಳ್ರಿ, ನನಗೂ ನಿನಗೂ ಏನ್ ಮಾತು? ಏನು ಮಾತು ಇಲ್ಲ, ಹೋಯ್ತಾರು. ನೋಡಿ ಹೈಕಮಾಂಡ್ ಗೊತ್ತಾದ್ರೆ ಬಲಿ ಹಾಕ್ಬಿಡ್ತಾರೆ. ಎರಡ್ ಪಾರ್ಟಿ ಇದ್ರೇನೆ ಮಜಾ, ಸಿಂಗಲ್ ಪಾರ್ಟಿ ಇದ್ರೆ ಅಪೋಸಿಷನ್ ಇರಲ್ಲ. ನೀನ್ ಹೇಳೋದು ಕರೆಕ್ಟ್, ಸಿಂಗಲ್ ಆಗಿದ್ರೆ ಕಬಡ್ಡಿನೂ ಆಡಕ್ಕಾಗಲ್ಲ, ಕಾಲ್ ಎಳಿಯಕ್ಕೂ ಆಗಲ್ಲ, ನಮ್ ಕಾಲ್ನ ನಾವೇ ಎಳ್ಕೋಬೇಕಾಯ್ತದೆ. ಅದಕ್ಕೆ ನಾನು ಸಿಂಗಲ್ ಪಾರ್ಟಿ.
ಯಾವ ಸಿಂಗಲ್ ಪಾರ್ಟಿ? ನಿಂದು ಫುಲ್ ರೈಸ್ ಮಾಲಿನಿ ಮೇಡಮ್ ಅವ್ರ ಪಾರ್ಟಿ, ನಮ್ದು ಬೇರೆ ಪಾರ್ಟಿ. ಹೋಯ್ತಾರು ಎಲ್ಲೋ ಶಾಪಿಂಗ್ ಹೋದಂಗಿದೆ. ಏನೇನ್ ತಂದಿದ್ದೀರಾ? ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಏನೋ ತಂದಿದ್ದೀರಾ? ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ತಿನ್ನೋದು ನೀನು, ನಮ್ದು ಏನಿದ್ರು ಸೊಪ್ಪು ಸದೆ ತಿನ್ನೋದು. ಸೊಪ್ಪು ಯಾಕ್ರಿ ತಿನ್ನಕ್ ಹೋಗ್ತೀರಾ? ಆಪಲ್ ತಿನ್ರಿ, ಶಕ್ತಿ ಬರುತ್ತೆ. ಸೊಪ್ಪು ತಿಂದ್ರು ಶಕ್ತಿ ಬರ್ತದೆ. ಹಲೋ, ಬದುಕಕ್ಕೋಸ್ಕರ ತಿನ್ಬೇಕು, ತಿನ್ನಕ್ಕೋಸ್ಕರ ಬದುಕಬಾರ್ದು. ನೀ ಹೇಳಿದ್ನೆಲ್ಲ ತಂದ್ಕೊಡಕ್ ಆಗಲ್ಲ. ತಗೊಂಡೋಗಿ ಗೌಡ್ರೆ, ಹೋದ ವಾರದಿಂದ ಮನೇಲಿ ಡ್ರೈ ಫ್ರೂಟ್ಸ್ ಆಪಲ್ ಏನು ಬಂದಿಲ್ಲ. ಯಾಕೆ? ನಾನು ನಿಮ್ಗೆ ದುಡ್ಡು ಕೊಡಲ್ವಾ ಅಪ್ಪ? ಅದೇ ಬೇಕು ಕದೆ ತಗಿ. ನಾವು ಕಡಿಮೆ ಖರ್ಚಲ್ಲಿ ಹಟ್ಟಿನ ಹೆಂಗ್ ನಡೆಸ್ಬೇಕು ಅಂತ ತೋರಿಸ್ಕೊಡ್ತಾವಿ. ಅಂತದ್ರಲ್ಲಿ ನೀನು ಆಪಲ್ ತಕೊಂಬನ್ನಿ, ಡ್ರೈ ಫ್ರೂಟ್ ತಕೊಂಬನ್ನಿ, ಐಸ್ ಕ್ಯಾಂಡಿ ತಕೊಂಬನ್ನಿ, ಐಸ್ ಕ್ರೀಮ್ ತಕೊಂಬನ್ನಿ ಅಂದ್ರೆ ಮುಂದಿನ ತಿಂಗಳಿಂದ ನಿಮ್ ಸರ್ದಿ ತಂದು ಹಾಕಿ ಯಾಕೆ ಗೊತ್ತಾಯ್ತದೆ. ಏನೋ ಆಸೆ ಆಯ್ತು, ಅದಕ್ಕೆ ಕೇಳದ್ನಪ್ಪ. ಅದಕ್ಕೆ ಕಣಯ್ಯ ನಿಮ್ಮನ್ನ ವಿರೋಧ ಪಕ್ಷದವ್ರು ಅನ್ನೋದು. ಶಕ್ತಿ ಬರುವಂತ ಐಟಮ್ಗಳು ತಿನ್ಬೇಕು ಗೌಡ್ರೆ, ಇಲ್ಲಾಂದ್ರೆ ವೀಕ್ ಆಗಿ ಹೋಗ್ಬಿಡ್ತೀವಿ. ಸಮರ್ಥ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನು ವೀಕ್ ಆಗಿ ಬಿದ್ದೋಗ್ಬಿಟ್ರೆ ನಿನಗೆ ಗ್ಲೂಕೋಸ್ ಹಾಕಿಸ್ತೀವಿ, ಜ್ಯೂಸ್ ಕೊಡಿಸ್ತೀವಿ, ಹೆಚ್ಚು ಕಮ್ಮಿ ಆದ್ರೆ ಆಕ್ಸಿಜನ್ನು ಹಾಕಿಸ್ತೀವಿ. ಇದನ್ನೆಲ್ಲ ನೋಡ್ಕೊಳಕ್ಕೆ ನಮ್ಮ ಗುಲಾಬಿ ಮೇಡಮ್ ನವ್ರು ಅವರೇ ಕಣಪ್ಪ. ಏನೋ ಆಸೆ ಆಯ್ತು ಅಂತ ಕೇಳಿದೆ ಅಷ್ಟೇ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಯ್ತು ಕಣಯ್ಯ. ಗುಲಾಬಿ ಮೇಡಮ್ ನವ್ರಿಗೆ ಟ್ಯಾಂಟ್ ಕೊಡಬೇಕು, ಖರ್ಚನ್ನ ಜಾಸ್ತಿ ಮಾಡಬೇಕು ಅನ್ನೋದು ನಿಮ್ ಉದ್ದೇಶ ತಾನೇ? ಈ ಮಾತನ್ನ ಅನೋಕಾಗಿ ಹೇಳ. ಏನು ಹೇಳಿದ್ರೆ ಎದ್ರಕೊಂಬಿಟ್ಟನ ಹೇಳುವಾಗಯ್ಯ? ನಿಮ್ ಹೆಂಡತಿಗೆ ಎದ್ರಲ್ವಾ ನೀವು? ಯಾವ ಹೆಂಡತಿಗೂ ಎದ್ರಕಳಲ್ಲ. ಎದ್ರಲ್ವಾ? ಯಾವ ಹೆಂಡತಿಗೂ ಎದ್ರಕಳಲ್ಲ ಅಂತ ಹೇಳಿದದು. ನನ್ನ ಹೆಂಡತಿಗೆ ಎದ್ರಕಳಲ್ಲ ಅಂತ ಹೇಳಿದ್ನ. ಆಮೇಲೆ? ಆಮೇಲೆ ನಾನು ಹಿಂದಲ್ಲ ನಾಳೆ ನೀನು ಮದುವೆ ಆಯ್ತದೆ. ಹೆಣ್ಣನ್ನೇ ಮದುವೆ ಆದ್ರೆ ಆ ಹೆಣ್ಣು ಹೊಟ್ಟಿಗೆ ಬರ್ತದೆ, ಆಗ ನೀನು ನಮ್ಮ ಸಂಘಕ್ಕೆ ಮೆಂಬರ್ ಆಯ್ತದೆ. ಆಗ ಯಾವ ಮಟ್ಟಕ್ಕೆ ಫಿಟ್ಟಿಂಗ್ ಇಡ್ತೀನಿ ಅಂದ್ರೆ ಫಸ್ಟ್ ನೈಟಲ್ಲಿ ಆರಾಟ, ಚೀರಾಟ, ಕೂಗಾಟ. ಆಗ ನೀನೊಂದು ರೂಮು, ಅವಳೊಂದು ರೂಮು, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಪಾರ. ಹೋಗ್ರಿ, ನೀವೇನು ಯೇಸುದಾಸ್ ಅಲ್ಲ? ಏ, ನಾನು ಯೇಸುದಾಸ್ ಅಲ್ಲ, ನ್ಯಾಯದಾಸ್. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಗುಲಾಬಿ, ಏನಿದು ಪರವಿ ಸ್ಟೇಜ್ ಮಾಡಿದ್ದಲ್ಲ? ಸಾಕಾಗುತ್ತೆ, ಎಲ್ರು ಎಷ್ಟೆಷ್ಟು ತಿಂತಾರೆ, ಕಮ್ಮಿ ಕಮ್ಮಿನೇ ಅಲ್ವಾ? ಸಾಕು ಸಾಕು. ಅಯ್ಯೋ, ಅನ್ನಪೂರ್ಣ ಅವ್ರು ಮಾತಾಡ್ತಾ ಇದ್ರು, ಮಹಿಳಾ ಸಂಘದಿಂದ ಇಬ್ರು ಮಹಿಳೆಯರು ಬರ್ತಾರೆ ಅಂತ ನಾನು ಕೇಳಿಸ್ಕೊಂಡೆ. ಹೌದಾ? ಬರ್ಲಿ ಬಿಡಿ, ಅವ್ರಿಗೂ ಇದ್ರಲ್ಲೇ ಕೊಟ್ರಾಯ್ತು. ಅಯ್ಯೋ, ಇಷ್ಟು ಸಾಕಾಗಲ್ಲ ಅಷ್ಟು ಜನಕ್ಕೆಲ್ಲ. ಅನ್ನಪೂರ್ಣ ಅವರೇ, ಹೇಗಿದ್ರಿ, ಹೇಗಾಗೋದ್ರಿ? ಅನ್ನಪೂರ್ಣ ಅವರೇ, ಹೇಗಿದ್ರಿ, ಹೇಗಾಗೋದ್ರಿ? ಅನ್ನಪೂರ್ಣ ಅವರೇ, ಹೇಗಿದ್ರಿ, ಹೇಗಾಗೋದ್ರಿ? ಮಾಲಿನಿ, ನಾನು ಕಸ ಗುಡಿಸ್ತಾ ಇರೋದು ನನಗೆ ಬೇಜಾರಾಗ್ತಿಲ್ಲ ರೀ. ಆದರೆ ನೀವು ಅನ್ನಪೂರ್ಣ ಅವರೇ ಹೇಗಿದ್ದರು, ಹೇಗಾಗೋಗ್ಬಿಟ್ರಿ, ಹೇಗಿದ್ದರು, ಹೇಗಾಗೋಗ್ಬಿಟ್ರಿ ಅಂತ ಹೇಳಿ ಹೇಳಿ ಯಾಕ್ರಿ ನಾನು ಹೊಟ್ಟೆ ಉರಿಸ್ತಾ ಇದ್ದೀರಾ? ಅನ್ನಪೂರ್ಣ ಅವರೇ, ಹೊಟ್ಟೆ ಉರಿಸ್ಕೋಬೇಡಿ. ನೋಡಿ, ಗುಲಾಬಿಯವರು ನೆಕ್ಸ್ಟ್ ಒಂದು ತಿಂಗಳು ನಮ್ಮ ಮೇಲೆ ದಬ್ಬಾಡಿಕೆ ನಡೆಸ್ತಾರೆ. ಹೇಗಾದರೂ ಮಾಡಿ ಅವ್ರು ರಾಂಗ್ ಅಂತ ನಾವು ಪ್ರೂವ್ ಮಾಡಬೇಕು. ನೋಡಿ ನೋಡಿ, ಇವತ್ತಿನ ತಿಂಡಿ ರೆಡಿ ಮಾಡ್ತಿದ್ದಾರೆ. ಅಯ್ಯೋ ರೇಖವ್ರೆ, ಸಾಕಾಗಿಲ್ಲ ಅಂದ್ರೆ ನೈಟ್ ಮಿಕ್ಕಿದ ರೈಸ್ ಇದೆ, ಅದನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ, ಜೊತೆಗೆ ಚಿತ್ರಾನ್ನದ ಗೊಜ್ಜು ಇದೆ, ಕಲ್ಸ್ಕೊಂಡು ತಿಂದ್ರೆ ಆಯ್ತು. ಮಿಕ್ಕಿರೋದು ಖರ್ಚಾಯ್ತು, ಹೊಟ್ಟೆನೂ ತುಂಬಿತು. ಸೂಪರ್ ಐಡಿಯಾ ನಿಂದು. ಏನಿದು ಘಮ ಘಮ ಘಮ, ಇದೇನಿದು? ಕೌಡ್ರು ತಿಂಡಿಗೆ ಹೋದ್ರು. ಸುಮಾ ಸುಮಾನ ಗಮ ಗಮನ, ಹೇಗಿದೆ ಈ ಜಾದು? ಗುಲಾಬಿ ಮೇಡಮ್ ಅವರೇ, ತಿಂಡಿ ರೆಡಿ ಆಗಿರೋ ಕೊಟ್ಟು ಬಿಟ್ರೆ ತಿನ್ಕೊಂಡು ನಮ್ಮ ಪಡ ನಾವು ಕ್ಯಾಮೆಗೆ ಹೊಂಟು ಬಿಡ್ತೀವಿ.